Hello. Good morning, students. ಇವತ್ತು ನಾವು ಒಂದು ಶ್ಲೋಕ ಕಲಿತು ಆಮೇಲೆ ಪಾಠ ಪ್ರಾರಂಭ ಮಾಡೋಣ ಆಯ್ತಾ? ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭುವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಎನಿಸಿದಿರಣ್ಣ? ಜಯಾಯ ರುದ್ರಾಯ ನೀಲಕಂಠಾಯ ಶಂಭುವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಎಸ್. ಇನ್ ಯೆಸ್ಟರ್ಡೇ ಕ್ಲಾಸ್ ವಿ ಲರ್ನ್ ಹೌ ಟು ಫಾರ್ಮ್ ಕ್ವಶನ್ಸ್. ಟುಡೇ ವಿ ಲರ್ನ್ ಆನ್ಸರ್ ದ ಕ್ವಶನ್ಸ್. ಇವತ್ತು ನಾವು ಯಾವ ರೀತಿ ಆನ್ಸರ್ ಮಾಡೋದು ಅನ್ನೋದನ್ನು ಇವತ್ತು ಅಭ್ಯಾಸ ಮಾಡೋಣ. ನೆನ್ನೆ ಯಾವ ರೀತಿ ಪ್ರಶ್ನೆ ಮಾಡೋದು ಅನ್ನೋದನ್ನು ಅಭ್ಯಾಸ ಮಾಡಿದ್ವಿ. ಇವತ್ತು ನಾವು ಯಾವ ರೀತಿ ಆನ್ಸರ್ ಮಾಡಬೇಕು ಅನ್ನೋದನ್ನು ಪ್ರಾಕ್ಟೀಸ್ ಮಾಡೋಣ. ನೆನ್ನೆ ಕೇಳಿದ್ವಿ ನೀವು, ಈಸ್ ದಿಸ್ ಎ ಪ್ಲೇ? ಇದಕ್ಕೆ ಆನ್ಸರ್ ಏನು ಹೇಳಬೇಕು ಗೊತ್ತಿದೆಯಾ? ಈಸ್ ದಿಸ್ ಎ ಪ್ಲೇ? ಇದು ಪ್ಲೇಟ್ ಹೌದಾ? ಎಸ್, ದಿಸ್ ಈಸ್ ಎ ಪ್ಲೇ. ಈಗ ನಾವು ಫಸ್ಟು ಬರೇ ಎಸ್ ಎಸ್ ಅನ್ನೋದಕ್ಕೆ ಆಸ್ ಆನ್ಸರ್ನ ಪ್ರಾಕ್ಟೀಸ್ ಮಾಡೋಣ. ಆಮೇಲೆ ನೋ ಅಂದಾಗ ಏನು ಹೇಳಬೇಕು ಅನ್ನೋದನ್ನು ಪ್ರಾಕ್ಟೀಸ್ ಮಾಡೋಣ. ಓಕೆ. ಈಸ್ ದಿಸ್ ಎ ಮ್ಯಾಂಗೋ? ಇದು ಮಾವಿನ ಹಣ್ಣ. ಎಸ್, ದಿಸ್ ಈಸ್ ಎ ಮ್ಯಾಂಗೋ. ಎಸ್. ಈಸ್ ದಿಸ್ ಎ ಕ್ಯಾಪ್? ಎಸ್, ದಿಸ್ ಈಸ್ ಎ ಕ್ಯಾಪ್. ನೆಕ್ಸ್ಟ್ ಬೌಲ್. ಬೌಲ್ ಇದೆಯಲ್ಲ ಇದೆ. ಈಸ್ ದಿಸ್ ಎ ಬೌಲ್? ಎಸ್, ದಿಸ್ ಈಸ್ ಎ ಬೌಲ್. ನೆಕ್ಸ್ಟ್ ಈಸ್ ದಿಸ್ ಎ ಪೌಚ್? ಎಸ್, ದಿಸ್ ಈಸ್ ಎ ಪೌಚ್. ಈಸ್ ದಿಸ್ ಎ ಕೇನ್? ಎಸ್, ದಿಸ್ ಈಸ್ ಎ ಸ್ಕೇನ್. ಎಷ್ಟು ಸುಲಭ ಅಲ್ವಾ? ನೆನ್ನೆ ಎಲ್ಲ ಕ್ವಶನ್ಸ್ ಫಾರ್ಮ್ ಮಾಡೋದು ಹೆಂಗೆ ಅಂತ ಕಲಿತ್ರಿ, ಇವತ್ತು ಆನ್ಸರ್ ಹೆಂಗೆ ಹೇಳಬೇಕು ಅನ್ನೋದನ್ನು ಕಲಿತಾ ಇದ್ದೀವಿ ಅಲ್ವಾ? ಈಸ್ ದಿಸ್ ಎ ಸ್ಕೆಚ್ ಪೆನ್ ಬಾಕ್ಸ್? ಎಸ್, ದಿಸ್ ಈಸ್ ಎ ಸ್ಕೆಚ್ ಪೆನ್ ಬಾಕ್ಸ್. ಈಸ್ ದಿಸ್ ಎ ಬುಕ್? ಎಸ್, ದಿಸ್ ಈಸ್ ಎ ಬುಕ್. ಈಸ್ ದಿಸ್ ಎ ಬಾಟಲ್? ಎಸ್, ದಿಸ್ ಈಸ್ ಎ ಬಾಟಲ್. ಓಕೆ. ಈಸ್ ದಿಸ್ ಎ ಇಂಕ್ ಪಾಟ್? ಹೇಳಬೇಕಾ ಅಲ್ಲಲ್ಲ? ಈಸ್ ದಿಸ್ ಎ ಅಂತ ಹೇಳಬೇಕಾ ಅಲ್ಲ, ಆನ್ ಅಂತ ಹೇಳಬೇಕು. ಈಸ್ ದಿಸ್ ಆನ್ ಇಂಕ್ ಪಾಟ್? ಎಸ್, ದಿಸ್ ಈಸ್ ಆನ್ ಇಂಕ್ ಪಾಟ್. ಓಕೆ. ಈ ರೀತಿ ನಾವು ಎಸ್ ಅನ್ನೋದಕ್ಕೆ ಕಲ್ತ್ವಿ. ಈಗ ನೋ ಅನ್ನೋದನ್ನ ಯಾವ ರೀತಿ ಹೇಳಬೇಕು ಯೋಚನೆ ಮಾಡೋಣ. ಈಗ ಏನಿದೆ ಇಲ್ಲಿ? ಕಪ್ ಇದೆ ಅಲ್ವಾ? ನಾನೀಗ ಇದನ್ನು ಕೇಳ್ತೀನಿ. ಈಗ ಈಸ್ ದಿಸ್ ಎ ಫ್ಲವರ್? ಇದು ಹೂವಾ? ಈಸ್ ದಿಸ್ ಎ ಫ್ಲವರ್? ನೋ, ದಿಸ್ ಈಸ್ ನಾಟ್ ಎ ಫ್ಲವರ್. This is not a flower. No, not. ಎರಡು ಬರಬೇಕು. ನೋ ಅಂತ ಆನ್ಸರ್ ಇದ್ದಾಗ, ಎಸ್ ಅಂತ ಇದ್ದಾಗ ಅದೇ ರೀತಿ ಬಂದ್ಬಿಡುತ್ತೆ. ಎಸ್ ಬರೆದು ಮುಂದೆ ಅದನ್ನೇ ಹೇಳಿಬಿಡ್ತೀವಲ್ವಾ? ಆದರೆ ನೋ ಇದ್ದಾಗ ನೋ ನಾಟ್ ಎರಡು ಆ ಸೆಂಟೆನ್ಸಲ್ಲಿ ಬರುತ್ತೆ. ನೋಡಿ ಇಲ್ಲಿ, ಈಗ ಈಸ್ ದಿಸ್ ಎ ಪೆನ್ಸಿಲ್? ನೋ, ದಿಸ್ ಈಸ್ ನಾಟ್ ಎ ಪೆನ್ಸಿಲ್. ಇದು ಪೆನ್ಸಿಲ್ ಅಲ್ಲ, ಇದು ಪೆನ್ಸಿಲ್ ಅಲ್ಲ ಅಲ್ವಾ? ಈಸ್ ದಿಸ್ ಎ ಪೆನ್ಸಿಲ್? ನೋ, ದಿಸ್ ಈಸ್ ನಾಟ್ ಎ ಪೆನ್ಸಿಲ್. ನೆಕ್ಸ್ಟ್ ಈಸ್ ದಿಸ್ ಎ ಆಪಲ್? ನೋ, ದಿಸ್ ಈಸ್ ನಾಟ್ ಆನ್ ಆಪಲ್. Is this an apple?
ಇದು ಆ್ಯಪಲ್ ಆ? ನೋ, ದಿಸ್ ಈಸ್ ನಾಟ್ ಅನ್ ಆ್ಯಪಲ್. ಈಸ್ ದಿಸ್ ಈ ಸ್ಪೂನ್? ಇದು ಸ್ಪೂನ್ ಆ? ನೋ, ದಿಸ್ ಈಸ್ ನಾಟ್ ಎ ಸ್ಪೂನ್. ಈಸ್ ದಿಸ್ ಈ ಸ್ಪೂನ್? ನೋ, ದಿಸ್ ಈಸ್ ನಾಟ್ ಎ ಸ್ಪೂನ್. ಓಕೆ. ಈಸ್ ದಿಸ್ ಎ ಬುಕ್? ನೋ, ದಿಸ್ ಈಸ್ ನಾಟ್ ಎ ಬುಕ್. ಇದು ಬುಕ್ ಆ? ಅಲ್ಲ. ನೋ, ದಿಸ್ ಈಸ್ ನಾಟ್ ಎ ಬುಕ್. ಇದು ಈಸ್ ದಿಸ್ ಎ ಪೆನ್? ನೋ, ದಿಸ್ ಈಸ್ ನಾಟ್ ಎ ಪೆನ್. ದಿಸ್ ಈಸ್ ಎ ಸ್ಕೆಚ್ ಪೆನ್ ಅಲ್ವಾ? ಈಸ್ ದಿಸ್ ಎ ಪೆನ್? ನೋ, ದಿಸ್ ಈಸ್ ನಾಟ್ ಎ ಪೆನ್. ಈ ರೀತಿ ಎಸ್ ಮತ್ತೆ ನೋ ಇದ್ದಾಗ ಯಾವ ರೀತಿ ಹೇಳಬೇಕು ಅಂತ ಈಗ ನಾನು ನಿಮ್ಗೆ ಹೇಳ್ಕೊಟ್ಟೆ. ಈಗ ಅದೇ ರೀತಿ ಐ ರೈಟ್ ಸಮ್ ಪಿಕ್ಚರ್ಸ್ ಆನ್ ದ ಬೋರ್ಡ್. ಐ ರೈಟ್ ಸಮ್ ಪಿಕ್ಚರ್ಸ್ ಆನ್ ದ ಬೋರ್ಡ್. ಟೇಕ್ ಒನ್ ಅನ್ ಪಿಕ್ಚರ್ ಅಂಡ್ ಲರ್ನ್ ಹೌ ಟು ರೈಟ್ ಎಸ್ ಆರ್ ನೋ ಆನ್ಸ್. ಓಕೆ. ನೆಕ್ಸ್ಟ್ ಒನ್ ಪಿಕ್ಚರ್ ಕರ್ವನ್
Is this a bag? Yes, this is a bag. Is this a tree? Yes, this is a tree. Is this a flower? Yes, this is a flower. Is this a bag? Yes, this is a bag. Fourth one. Venide chitra. Umbrella. IS is T head IS. This is this a umbrella. UMBRELLA umbrella. Hauda en tappu madide nanu illa idirbeku. U ಅನ್ನೋದು ಓವೆಲ್. ಸೊ ಇಲ್ಲಿ ನಾವೇನ್ ಬರೀಬೇಕು? ಎನ್ ಅಂತ ಬರೀಬೇಕು. ಗೊತ್ತಾಯ್ತಾ? ಈಸ್ ದಿಸ್ ಅನ್ ಅಂಬ್ರೆಲಾ. ಇದು ಅಂಬ್ರೆಲಾನಾ? ಹೌದಾ? ಎಸ್. ಆನ್ಸರ್ ಏನ್ ಬರೀಬೇಕು? Y E S S T H I S. This is this umbrella. I S is AN. Is this an umbrella? Yes, this is an umbrella. Idu chatri na? Haudu, idu chatri. Iga navu idella iga four pictures na navu en madidvi? Yes, anta answer baradana nodidvi. Iga next navu en answer irbeku? No, ಅಂತ ಬರೋಂತ ಆನ್ಸರ್ ನ ನೋಡೋಣ ಅಲ್ಲ. ನೆಕ್ಸ್ಟ್ ಚಿತ್ರ ಯಾವ್ದಿದೆ? ಇದು ಏನಿದು? ನೈಫ್. ಎಸ್. ಫಿಫ್ತ್ ಒನ್ ನೈಫ್. ಕ್ವಶನ್ ಈಗ ಐ ಎಸ್ ಈಸ್ ಟಿ ಹೆಚ್ IS. Is this a? Is this a spoon? S P O O N. Is this a spoon? Idu spoon a? Hauda? No. The answer en baribeku? No. T H
ಮತ್ತೆ ನೋ ಆನ್ಸರ್ನ ಯಾವ ರೀತಿ ಮಾಡಬೇಕು ಅಂತ ಇವತ್ತಿನ ಕ್ಲಾಸ್ನಲ್ಲಿ ನಾವು ಕಲ್ತಿದ್ದೀವಿ ಅಲ್ವಾ. ಟುಡೇ ವಿ ಲರ್ನ್ ಹೌ ಟು ಆನ್ಸರ್ ಎಸ್ ನೋ. ಆಯಿತಾ? ಇದೇ ರೀತಿ ನೀವು ಮನೆಯಲ್ಲಿ ಬೇಕಾದಷ್ಟು ನಿಮ್ಮ ಮನೇಲಿ ಸಾಮಾನು ಇರುತ್ತಲ್ವಾ, ಅದನ್ನು ಇಟ್ಕೊಂಡು ಮಮ್ಮಿನ ಕೇಳಬೇಕು ನೀವು, ಈಸ್ ದಿಸ್ ಎ ಬಾಲ್? ನೋ, ದಿಸ್ ಈಸ್ ನಾಟ್ ಎ ಬಾಲ್. ಈಸ್ ದಿಸ್ ಎ ಸ್ಕೇಲ್? ಯೆಸ್, ದಿಸ್ ಈಸ್ ಎ ಸ್ಕೇಲ್. ಹೌದು ಅಲ್ಲ, ಈ ಎರಡನ್ನು ನಾವು ಹೇಳೋದನ್ನು ಇವತ್ತಿನ ಕ್ಲಾಸ್ನಲ್ಲಿ ಕಲ್ತಿದ್ದೀವಿ, ಮನೆಯಲ್ಲಿ ನೀವು ಪ್ರಾಕ್ಟೀಸ್